ಕಲಿಗ ಸಚಿವರು ಶಾಸಕರು ಮುನಿರತ್ನ ಕೇಸಲ್ ಸಿಎಂ ಭೇಟಿ ಮಾಡಿದ್ದಾರೆ, ಕುಮಾರಸ್ವಾಮಿ ಮತ್ತೆ ಅಶೋಕ್ ಈ ವಿಚಾರದಲ್ಲಿ ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ಚಲುವರಾಯಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ನಿಂದು ಕೇಳ್ಬಿಡಪ್ಪ, ನೀನ್ ಕೇಳಿಲ್ಲ ಅಂತ ಅವಾಗಿಂದ ಅದನ್ನೇ ವೈಟ್ ಮಾಡ್ತಾ ಇದ್ದೆ. ದೇವೇಗೌಡರ ಕುಟುಂಬನೇ ಮುಣುಗಿಸ್ಬೇಕು ಅಂತ ಹೊರಟವರು ಯಾರು ಒಪ್ಲಿ ಬಿಡ್ಲಿ, ದೇವೇಗೌಡರು ಒಕ್ಕಲಿಗ ಜನಾಂಗದ ಸರ್ವೋಚ್ಚ ನಾಯಕರು. ನಾವು ಒಪ್ಪದೇ ಇರ್ಬೋದು, ಇನ್ನೊಬ್ರು ಒಪ್ಪದೇ ಇರ್ಬೋದು, ನಾವು ಒಪ್ಪೋದು ಇನ್ನೊಬ್ರು ಒಪ್ಪ, ಆದ್ರೆ ಸರ್ವೋಚ್ಚ ನಾಯಕರು. ಅವರಿಗೆ ಮಾನ ಮರ್ಯಾದೆ ತೆಗೆಯುವಾಗ ಆ ಒಕ್ಕಲಿಗತನ ಎಲ್ಲೋಗಿತ್ತು? ಅವಾಗ ರಿಯಾಕ್ಟ್ ಮಾಡ್ಬೇಕಾಯ್ತಲ್ಲ. ಇವರೆಲ್ಲ ಒಂಥರ ಗೋಸಂಬೆಗಳು, ಅವ್ರಿಗೆ ಯಾವಾಗ ಬೇಕೋ ಅವಾಗ ಒಕ್ಕಲಿಗರು, ಬ್ಯಾಡೋ ಅಲ್ಲ ಮಾಡ್ಲಿ ಹಂಗಾರೆ. ಈಗ ಅಷ್ಟು ಒಕ್ಕಲಿಗರ ಮೇಲೆ ಪ್ರೀತಿ ಇದ್ರೆ ಸಿದ್ದರಾಮಯ್ಯನ ತೆಗೆದು ಮಾಡ್ಲಿ. ಅತಿ ನಾನು ಒಕ್ಕಲಿಗ ಒಕ್ಕಲಿಗ ಅಂತಾರಲ್ಲ, ಸಿದ್ದರಾಮಯ್ಯನ ತೆಗೆದು ಹಾಕ್ಬಿಟ್ಟು ಮಾಡ್ಲಿ ಒಕ್ಕಲಿಗರನ್ನ. ಸಚಿವರು ಶಾಸಕರು ಮುನಿರತ್ನ ಕೇಸಲ್ ಸಿಎಂ ಭೇಟಿ ಮಾಡಿದ್ದಾರೆ, ಕುಮಾರಸ್ವಾಮಿ ಮತ್ತೆ ಅಶೋಕ್ ಈ ವಿಚಾರದಲ್ಲಿ ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ಚಲುವರಾಯಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ನಿಂದು ಕೇಳ್ಬಿಡಪ್ಪ, ನೀನ್ ಕೇಳಿಲ್ಲ ಅಂತ ಅವಾಗಿಂದ ಅದನ್ನೇ ವೈಟ್ ಮಾಡ್ತಾ ಇದ್ದೆ. ಒಕ್ಕಲಿಗ ಸಮಾಜವನ್ನು ದೇವೇಗೌಡರ ಕುಟುಂಬನೇ ಮುಣುಗಿಸ್ಬೇಕು ಅಂತ ಹೊರಟವರು ಯಾರು ಒಪ್ಲಿ ಬಿಡ್ಲಿ, ದೇವೇಗೌಡರು ಒಕ್ಕಲಿಗ ಜನಾಂಗದ ಸರ್ವೋಚ್ಚ ನಾಯಕರು. ನಾವು ಒಪ್ಪದೇ ಇರ್ಬೋದು, ಇನ್ನೊಬ್ರು ಒಪ್ಪದೇ ಇರ್ಬೋದು, ನಾವು ಒಪ್ಪೋದು ಇನ್ನೊಬ್ರು ಒಪ್ಪ, ಆದ್ರೆ ಸರ್ವೋಚ್ಚ ನಾಯಕರು. ಅವರಿಗೆ ಮಾನ ಮರ್ಯಾದೆ ತೆಗೆಯುವಾಗ ಆ ಒಕ್ಕಲಿಗತನ ಎಲ್ಲೋಗಿತ್ತು? ಅವಾಗ ರಿಯಾಕ್ಟ್ ಮಾಡ್ಬೇಕಾಯ್ತಲ್ಲ. ಇವರೆಲ್ಲ ಒಂಥರ ಗೋಸಂಬೆಗಳು, ಅವ್ರಿಗೆ ಯಾವಾಗ ಬೇಕೋ ಅವಾಗ ಒಕ್ಕಲಿಗರು, ಬ್ಯಾಡೋ ಅಲ್ಲ ಮಾಡ್ಲಿ ಹಂಗಾರೆ. ಈಗ ಅಷ್ಟು ಒಕ್ಕಲಿಗರ ಮೇಲೆ ಪ್ರೀತಿ ಇದ್ರೆ ಸಿದ್ದರಾಮಯ್ಯನ ತೆಗೆದು ಮಾಡ್ಲಿ. ಅತಿ ನಾನು ಒಕ್ಕಲಿಗ ಅಂತಾರಲ್ಲ, ಸಿದ್ದರಾಮಯ್ಯನ ತೆಗೆದು ಹಾಕ್ಬಿಟ್ಟು ಮಾಡ್ಲಿ ಒಕ್ಕಲಿಗರನ್ನ.